ಕಾಂಗ್ರೆಸ್ ಸರ್ಕಾರದಿಂದ ಪಠ್ಯ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಡ್ಗೆವಾರ ಬದಲಾವಣೆ ಅನ್ನೋದು ಅವರ ಮನಸ್ಥಿತಿ, ಅವರನ್ನು ಬದಲಿಸೋ ಮನಸ್ಥಿತಿ ಕಾಂಗ್ರೆಸ್ನವರದ್ದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನ ಅಧಿಕಾರ ಕೊಟ್ಟವರೆ ಏನು ಮಾಡ್ತಾರೆ ನೋಡೋಣ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದಿಂದ ಈ ಒಂದು ಪಠ್ಯ ಬದಲಾವಣೆ ವಿಚಾರ ಇದೆಯಲ್ಲ, ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಾಗಾಗಿ ಸೊ ಹೆಡ್ಗೆವಾರ್ ಬದಲಾವಣೆ ಅನ್ನೋದು ಅವರ ಮನಸ್ಥಿತಿ ಆಗಿಬಿಟ್ಟಿದೆ. ಸೊ ಅವರನ್ನು ಬದಲಿಸುವಂಥ ಮನಸ್ಥಿತಿ ಕಾಂಗ್ರೆಸ್ನವರದ್ದಾಗಿದೆ ಅಂತ ಬೆಂಗಳೂರಿನಲ್ಲಿ ಕಮಲ ನಾಯಕ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಟಾಲರೆನ್ಸ್ ಅನ್ನೋ ಶಬ್ದವನ್ನು ಉಪಯೋಗಿಸಿದರು. ಅವರಿಗೆ ಒಬ್ಬ ದೇಶಭಕ್ತ ನಾಯಕನ ಬಗ್ಗೆ ಇಂಟಾಲರೆನ್ಸ್ ಇದೆ ಅನ್ನೋದು ವ್ಯಕ್ತ ಆಗುತ್ತೆ. ಸೈದ್ಧಾಂತಿಕವಾಗಿ ವಿರೋಧಿಸ್ಬೋದು, ವಿರೋಧಿಸೋದಕ್ಕೆ ಅಧಿಕಾರ ಇದೆ. ಮಾರ್ಕ್ಸ್ ಇರ್ಬೋದು, ಮಾವೋ ಇರ್ಬೋದು, ಹೆಡ್ಗೆವಾರ್ ಇರಬಾರ್ದು. ಮಾರ್ಕ್ಸ್ ಮಾವೋ ಈ ದೇಶಕ್ಕೆ ಸಂಬಂಧಪಟ್ಟವರಲ್ಲ, ಅವರನ್ನು ಒಪ್ಕೊಳ್ಬೋದು. ಅವರಿಗೂ ಮಾರ್ಕ್ಸ್ಗೂ ಮತ್ತು ಮಾವೋಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧನೇ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿಗಳು. ಮಾರ್ಕ್ಸ್ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಪಲಿಲ್ಲ, ಮಾವೋನೂ ಪ್ರಜಾಪ್ರಭುತ್ವವನ್ನು ಒಪ್ಪಲಿಲ್ಲ. ಮಾವೋವಾದಿಗಳ ಪಾಠ ಇರ್ಬೋದು, ಮಾರ್ಕ್ಸ್ವಾದಿಗಳ ಪಾಠ ಇರ್ಬೋದು, ದೇಶಭಕ್ತ ಹೆಡ್ಗೆವಾರವರ ಪಾಠ ಇರಬಾರ್ದು ಅನ್ನೋದು ಇಂಟಾಲರೆನ್ಸು. ನೋಡೋಣ ಅವ್ರು ಏನು ಮಾಡ್ತಾರೆ. ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಆಗಾಗ ಪಾಠನೂ ಕೂಡ ಕಲಿಸಿದ್ದಾರೆ. ನಾನೀಗ ಏನೂ ಹೇಳೋದಿಲ್ಲ. ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾದು ನೋಡಿ ನಮ್ಮ ಪಕ್ಷ ನಿರ್ಣಯವನ್ನು ತೆಗೆದುಕೊಳ್ಳೋದು. ಈಗ ಇಂಟಾಲರೆನ್ಸ್ ಅನ್ನೋ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.